ಒಂದು ಹೊಸ ಸ್ಟಡಿ ಪ್ರಕಾರ ಹೊರಬಿದ್ದ ಒಂದು ಆಶ್ಚರ್ಯಕರ ವಿಷಯ ಏನಂದ್ರೆ ಮಶ್ರೂಮ್ಗಳು ಮಾತಾಡಬಲ್ಲವಂತೆ. ಅಂದ್ರೆ ಅವು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಮುಖಾಂತರ ಒಂದಕ್ಕೊಂದು ಕಮ್ಯುನಿಕೇಟ್ ಮಾಡಬಲ್ಲವು ಅಂತ ಯೂನಿವರ್ಸಿಟಿ ಆಫ್ ವೆಸ್ಟ್ ಇಂಗ್ಲೆಂಡ್ಗೆ ಸೇರಿದ ಕಂಪ್ಯೂಟರ್ ಸೈಂಟಿಸ್ಟ್ ಆಂಡ್ರ್ಯೂ ಆಡ್ಮತ್ಕಿ ಅವರು ಕಂಡುಹಿಡಿದಿದ್ದಾರೆ. ಮಶ್ರೂಮ್ಸ್ನ ಕೆಳಗೆ ಹೈಫಿ ಅನ್ನೋ ಒಂದು ಬೇರಿನ ತರಹದ ಮಂಡಲವಿರುತ್ತೆ. ಇದು ಪ್ರತಿ ಮಶ್ರೂಮ್ಗೆ ಕನೆಕ್ಟ್ ಆಗಿರುತ್ತೆ. ಇದರ ಮೂಲಕ ಅವು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ಕಳಿಸುತ್ತಾ ಒಂದಕ್ಕೊಂದು ಕಮ್ಯುನಿಕೇಟ್ ಮಾಡಿಕೊಳ್ಳಬಲ್ಲವು. ಆಂಡ್ರ್ಯೂ ಇವಕ್ಕೆ ಎಲೆಕ್ಟ್ರೋಡಾಟ್ಸ್ ಅಳವಡಿಸಿ ಅವುಗಳಿಂದ ಬರೋ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ಅನಲೈಸ್ ಮಾಡಿದ್ದಾರೆ. ಆ ಸಿಗ್ನಲ್ಸ್ನಲ್ಲಿ ಬರೋ ಸ್ಪೈಕ್ಸ್ನ ಅವುಗಳ ಭಾಷೆ ಅಂತ ಅಂದ್ಕೊಳ್ತಿದ್ದಾರೆ. ಇದುವರೆಗೆ ಅವರು 50 ವಿಧ ವಿಧವಾದ ಸ್ಪೈಕ್ಸ್ನ ಗುರುತಿಸಿದ್ದಾರೆ. ಅಂದರೆ ಮಶ್ರೂಮ್ಸ್ನ ಭಾಷೆಯಲ್ಲಿ 50 ಪದಗಳನ್ನು ಗುರುತಿಸಿದ್ದಾರೆ. ನಾಸಾದವರು ಪರ್ಸಿವಿಯರೆನ್ಸ್ ರೋವರ್ನ ಮಂಗಳ ಗ್ರಹದ ಮೇಲಕ್ಕೆ ಕಳಿಸಿದ ವಿಷಯ ನಿಮಗೆ ಗೊತ್ತೇ ಇದೆಯಲ್ಲ. ಈಗ ರೋವರ್ನಿಂದ ರೆಕಾರ್ಡ್ ಮಾಡಿದ ಮಂಗಳ ಗ್ರಹದ ಶಬ್ದವನ್ನು ನಾಸಾದವರು ರಿಲೀಸ್ ಮಾಡಿದ್ದಾರೆ. ಆ ಸೌಂಡ್ಸ್ ಮೇಲೆ ಮಾಡಿದ ಸ್ಟಡಿಯಿಂದ ಗೊತ್ತಾಗಿರೋದೇನೆಂದರೆ ಮಂಗಳ ಗ್ರಹದ ಮೇಲೆ ಗಾಳಿ ತುಂಬ ಸ್ಲೋ ಆಗಿ ಬೀಸುತ್ತೆ ಅಂತ. ಅಂದರೆ ಭೂಮಿಯಲ್ಲಿ ಬೀಸಿದಷ್ಟು ವೇಗವಾಗಿ ಬೀಸೋದಿಲ್ವಂತೆ. ಮಂಗಳ ಗ್ರಹದಲ್ಲಿ ತಿನ್ ಅಟ್ಮಾಸ್ಫಿಯರ್ ಇರೋದ್ರಿಂದ ಸೌಂಡ್ಸ್ ತುಂಬ ದೂರ ಚಲಿಸೋಕ್ಕಾಗೋದಿಲ್ಲ. ಇದರಿಂದ ಆ ಮಾರ್ಸ್ ರೋವರ್ ಮಾಡೋ ಶಬ್ದಗಳು ದೂರಕ್ಕೆ ಹೋಗೋದಿಲ್ಲ. ಒಂದು ವೇಳೆ ಆ ರೋವರ್ಗೆ ದೂರದಲ್ಲಿ ಏನಾದರೂ ಶಬ್ದಗಳು ಆಗ್ತಾ ಇದ್ದರೆ ಆ ಶಬ್ದಗಳು ಆ ರೋವರ್ವರೆಗೂ ತಲುಪೋದಿಲ್ಲ. ಇದರಿಂದ ಆ ಗ್ರಹದ ಮೇಲೆ ತುಂಬ ಸೈಲೆಂಟಾಗಿ ಇರುತ್ತೆ. ನಿಮಗೆ ಆ ರೋವರ್ ರೆಕಾರ್ಡ್ ಮಾಡಿದ ಮಂಗಳ ಗ್ರಹದ ಶಬ್ದಗಳನ್ನು ಕೇಳಲು ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರೋ ಟ್ವಿಟರ್ ಲಿಂಕ್ ಮೂಲಕ ಕೇಳ್ಬೋದು. ಒಂದು ರೀಸೆಂಟ್ ರಿಸರ್ಚ್ ಪ್ರಕಾರ ಮ್ಯಾಜಿಕ್ ಮಶ್ರೂಮ್ಗಳು ಮನುಷ್ಯರಲ್ಲಿರೋ ಡಿಪ್ರೆಷನ್ನ ಕಡಿಮೆ ಮಾಡಬಲ್ಲವಂತೆ. ಈ ಮ್ಯಾಜಿಕ್ ಮಶ್ರೂಮ್ಸ್ನಲ್ಲಿ ಸೈಲೋಸೈಬಿನ್ ಅನ್ನೋ ಒಂದು ಕಾಂಪೌಂಡ್ ಇರುತ್ತೆ. ಇದು ನಮ್ಮ ಬ್ರೈನ್ನಲ್ಲಿ ಡಿಪ್ರೆಷನ್ನಿಂದ ಬರೋ ನೆಗೆಟಿವ್ ಥಾಟ್ಸ್ಗೆ ಬ್ರೇಕ್ ಹಾಕುತ್ತೆ. ಡಿಪ್ರೆಷನ್ನಿಂದ ನಮ್ಮ ಬ್ರೈನ್ ನೆಗೆಟಿವ್ ಥಾಟ್ಸ್ಗೆ ರೂಢಿಯಾಗಿರುತ್ತೆ. ಒಂದು ಚೈನ್ ಥರ ನೆಗೆಟಿವ್ ಥಾಟ್ಸ್ ಒಂದರ ಹಿಂದೊಂದು ಬರ್ತಾನೆ ಇರ್ತವೆ. ಆ ಥಾಟ್ಸ್ಗೆ ಈ ಮಶ್ರೂಮ್ ಬ್ರೇಕ್ ಹಾಕುತ್ತೆ. ಆದ್ದರಿಂದ ಡಿಪ್ರೆಷನ್ಗೆ ಆದಷ್ಟು ಮ್ಯಾಜಿಕ್ ಮಶ್ರೂಮ್ಸ್ನಿಂದ ಟ್ರೀಟ್ಮೆಂಟ್ ಮಾಡೋಕ್ಕೆ ಪ್ರಯತ್ನ ನಡೆಸಿದ್ದಾರೆ. ಆದರೆ ನಿಮಗೆ ಗೊತ್ತಾ, ಈ ಮ್ಯಾಜಿಕ್ ಮಶ್ರೂಮ್ಸ್ ನಮ್ಮ ದೇಶದಲ್ಲಿ ಇಲ್ಲೀಗಲ್ ಅಂತ. ಇವು ಕೂಡ ಡ್ರಗ್ಸ್, ಗಾಂಜಾ ಇದ್ದಂತೆ. ಇವನ್ನು ಇಂಡಿಯಾದಲ್ಲಿ ಬೆಳೆಸ್ಬೇಕಂದ್ರೆ ಲೈಸೆನ್ಸ್ ಪಡಿಬೇಕು. ಇಲ್ಲಿ ಇನ್ನೊಂದು ಅದ್ಭುತವಾದ ನ್ಯೂಸ್ ಇದೆ ಕೇಳಿ. ಯುಕೆನ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ 53 ವರ್ಷದ ಒಬ್ಬ ಮಹಿಳೆಯ ಮೇಲೆ ಒಂದು ಟ್ರಯಲ್ ಮಾಡಿದ್ದಾರೆ. ಅದೇನೆಂದರೆ ಡಿ ಏಜಿಂಗ್ ಟ್ರಯಲ್. ಈ ಟ್ರಯಲ್ನಲ್ಲಿ 53 ವರ್ಷದ ಮಹಿಳೆಯ ಸ್ಕಿನ್ನ 23 ವರ್ಷದ ಮಹಿಳೆಯಂತೆ ಕಾಣೋ ಥರ ಮಾಡಿದ್ದಾರೆ. ಅಂದರೆ 53 ವರ್ಷದ ಮಹಿಳೆ 23 ವರ್ಷದ ಮಹಿಳೆಯಂತೆ ಕಾಣಿಸ್ತಾರೆ. ಮಾನವನ ಸ್ಕಿನ್ ಸೆಲ್ಸ್ನ ಪುನರ್ಯವನಗೊಳಿಸುವ ಒಂದು ಹೊಸ ಪದ್ಧತಿಯನ್ನು ಬಾಬ್ರಹಾಮ್ ಇನ್ಸ್ಟಿಟ್ಯೂಟ್ನವರು ಕಂಡುಹಿಡಿದಿದ್ದಾರೆ. ಇದು ಸೇಮ್ 1996 ಕ್ಲೋನ್ ಮಾಡಿದ ಡಾಲಿಶಿಪ್ನ ಪದ್ಧತಿಯಂತೆ ಇರುತ್ತಂತೆ. ಈ ಸ್ಕಿನ್ನ ಹೆಂಗಾಗಿ ಮಾಡುವ ಈ ಟೆಕ್ನಿಕ್ನ ಇನ್ನೂ ಈಗಲೇ ಹೊರಬರೋಕೆ ಬಿಡೋದಿಲ್ಲ. ಯಾಕಂದರೆ ಇದರಿಂದ ಕ್ಯಾನ್ಸರ್ ಬರೋ ರಿಸ್ಕ್ ಜಾಸ್ತಿ ಇದೆ ಅಂತೆ. ಏನೇ ಆಗಲಿ, ಇದು ಪೂರ್ತಿಯಾಗಿ ಡೆವಲಪ್ ಆಗಿ ಮಾರ್ಕೆಟ್ಗೆ ಬಂದರೆ ಇನ್ಮೇಲೆ ವಯಸ್ಸಾದವರೆಲ್ಲ ಹೆಂಗಾಗೆ ಕಾಣಿಸ್ತಾರೆ. ಪ್ಲಾಸ್ಟಿಕ್ ಅನ್ನೋದು ನಮಗೆ ಎಷ್ಟು ಯೂಸ್ ಆಗ್ತಿದೆಯೋ ಅಷ್ಟೇ ಡೇಂಜರಸ್ ಅಂತ ನಮಗೆ ಗೊತ್ತು. ಈ ಪ್ಲಾಸ್ಟಿಕ್ ಸಸ್ಯಗಳಿಗೆ ಮತ್ತು ಸಮುದ್ರ ಜೀವಿಗಳಿಗೆ ತುಂಬ ಹಾನಿ ಮಾಡ್ತಿದೆ ಅಂತ ಕೇಳಿದ್ದೀವಿ. ಆದರೆ ಈ ಪ್ಲಾಸ್ಟಿಕ್ ಫ್ಯೂಚರ್ನಲ್ಲಿ ನಮಗೂ ಕೂಡ ಹಾನಿಕರ ಆಗುತ್ತೆ. ಆದರೆ ಈಗ ಗೊತ್ತಾದ ಒಂದು ವಿಷಯದಿಂದ ಈ ಪ್ಲಾಸ್ಟಿಕ್ ಇವಾಗ ಕೂಡ ನಮಗೆ ಅಪಾಯಕರ ಅಂತ ಗೊತ್ತಾಗುತ್ತೆ. ಆ ಗೊತ್ತಾದ ವಿಷಯವೇನೆಂದರೆ ಪ್ಲಾಸ್ಟಿಕ್ ನಮ್ಮ ಉಸಿರಾಟದ ಮೂಲಕ ನಮ್ಮ ಲಂಗ್ಸ್ನಲ್ಲಿ ಹೋಗ್ತಾ ಇದೆ ಅಂತೆ. ವಿಜ್ಞಾನಿಗಳು ಕೆಲವು ಜನರ ಲಂಗ್ಸ್ನಲ್ಲಿ ಮೈಕ್ರೋಪ್ಲಾಸ್ಟಿಕ್ಸ್ ಇರೋದನ್ನು ಪತ್ತೆ ಹಚ್ಚಿದ್ದಾರೆ. ಇಂಗ್ಲೆಂಡ್ನಲ್ಲಿರೋ ಯೂನಿವರ್ಸಿಟಿ ಆಫ್ ಹಲ್ನವರು ಮನುಷ್ಯರ ಲಂಗ್ಸ್ನಲ್ಲಿ 12 ರೀತಿಯ ಮೈಕ್ರೋಪ್ಲಾಸ್ಟಿಕ್ಸ್ನ ಪತ್ತೆ ಹಚ್ಚಿದ್ದಾರೆ. ಈ ಮೈಕ್ರೋಪ್ಲಾಸ್ಟಿಕ್ಸ್ ಎಲ್ಲ ವಾಟರ್ ಬಾಟಲ್ಸ್, ಕ್ಲಾತ್ಸ್, ರೋಪ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಬಳಸುವವೇ ಅಂತೆ. ರೀಸೆಂಟಾಗಿ ರಿಲೀಸ್ ಮಾಡಿದ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಡಾಟಾ ಪ್ರಕಾರ ಪ್ರಪಂಚದಲ್ಲಿರೋ 99% ಜನ ಪೊಲ್ಯೂಟೆಡ್ ಗಾಳಿಯನ್ನೇ ಉಸಿರಾಡ್ತಿದ್ದಾರಂತೆ. ಇನ್ನು ಟೆಕ್ನಿಕ್ಸ್ ವಿಷಯಕ್ಕೆ ಬಂದರೆ, ಆ್ಯಪಲ್ ಕಂಪ್ನಿಯ ಹೊಸ ಸಿರೀಸಾದ iPhone 13 ಸಿರೀಸ್ನ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದರಿಂದ ಈ iPhone 13ನ ಬೆಲೆ ಇಂಡಿಯಾದಲ್ಲಿ ಕಡಿಮೆ ಆಗಲಿದೆ. ಯಾಕಂದರೆ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದ್ರಿಂದ ಟ್ಯಾಕ್ಸ್ ಕಡಿಮೆ ಆಗುತ್ತೆ. ರೀಸೆಂಟಾಗಿ ಎಲೆಕ್ಟ್ರಿಕ್ ಸ್ಕೂಟಿಗಳು ಎಲ್ಲಿ ಬೇಕೋ ಅಲ್ಲಿ ಬೆಂಕಿ ಹತ್ತಿ ಸುಟ್ಟು ಹೋದ ವಿಷಯ ಕೇಳಿರ್ತೀವಿ. ಇದೇ ಥರ ಜಿತೇಂದ್ರ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನೋ ಕಂಪನಿಯ 40 ಇ ಸ್ಕೂಟರ್ಗಳು ಟ್ರಾನ್ಸ್ಪೋರ್ಟ್ ಮಾಡುವಾಗ ಕಂಟೈನರ್ನಲ್ಲೇ ಬೆಂಕಿ ಹತ್ತಿ ಸುಟ್ಟು ಹೋಗಿವೆ. ಈ ಘಟನೆ ನಾಶಿಕ್ನಲ್ಲೇ ನಡೆದಿದೆ. ಇವುಗಳಿಗೆ ಬೆಂಕಿ ಹತ್ತಲು ಕಾರಣವೇನು ಅಂತ ಗೊತ್ತಾಗಿಲ್ಲ ಅಂತ ಕಂಪನಿಯವರು ಹೇಳ್ತಾ ಇದ್ದಾರೆ. ಆದರೆ ನಾರ್ಮಲಾಗಿ ಈ ಸ್ಕೂಟರ್ಗಳಿಗೆಲ್ಲ ಈ ರೀತಿ ಬೆಂಕಿ ಹತ್ತಲು ಮೇನ್ ಕಾರಣ ಏನಂದರೆ ನಮ್ಮ ದೇಶದಲ್ಲಿರೋ ಬಿಸಿಲು. ಈ ಸ್ಕೂಟರ್ಗಳಿಗೆ ಎಲ್ಲ ಬೇರೆ ದೇಶದಲ್ಲಿ ಅಲ್ಲಿನ ಬಿಸಿಲಿಗೆ ತಡೆದುಕೊಳ್ಳುವಂತೆ ತಯಾರಿಸಿರುವ ಬ್ಯಾಟ್ರೀಸ್ನ ನಮ್ಮ ದೇಶದಲ್ಲಿ ಬಳಸ್ತಾ ಇರೋದೇ ಇದಕ್ಕೆ ಮೇನ್ ಪ್ರಾಬ್ಲಮ್. ನಮ್ಮ ದೇಶದಲ್ಲಿ ಬಿಸಿಲು ಯಾವ ಲೆವೆಲ್ನಲ್ಲಿ ಇರುತ್ತೋ ನಿಮಗೆ ಗೊತ್ತು. ಈ ಸ್ಕೂಟರ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋರು ನಮ್ಮ ದೇಶದ ಬಿಸಿಲಿನ ತಾಪಮಾನಕ್ಕೆ ತಡೆದುಕೊಳ್ಳುವ ಬ್ಯಾಟ್ರೀಸ್ನ ಬಳಸಿದ್ರೇ ಈ ಪ್ರಾಬ್ಲಮ್ ದೂರ ಆಗುತ್ತೆ. ಅಮೆರಿಕಾದ 3 ಬಿಸ್ನೆಸ್ ಮ್ಯಾನ್ಸ್ ಸ್ಪೇಸೆಕ್ಸ್ ಮುಖಾಂತರ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ 10 ದಿನಗಳು ಟ್ರಿಪ್ಗೆ ಹೋಗಿದ್ದಾರೆ. ಈ ಟ್ರಿಪ್ಗೆ ಸ್ಪೇಸೆಕ್ಸ್ $55 ಮಿಲಿಯನ್ ಚಾರ್ಜ್ ಮಾಡಿದೆ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇತಿಹಾಸದಲ್ಲೇ ಇದೇ ಮೊದಲ ಪ್ರೈವೇಟ್ ಟ್ರಿಪ್. ಗೂಗಲ್ ಮ್ಯಾಪ್ಸ್ ಶೀಘ್ರದಲ್ಲೇ ಒಂದು ದೊಡ್ಡ ಅಪ್ಡೇಟ್ ತರಲಿದೆ.
ಅದೇನಂದರೆ ಇನ್ಮೇಲೆ ಗೂಗಲ್ ಮ್ಯಾಪ್ಸ್ನಲ್ಲಿ ಎಲ್ಲೆಲ್ಲಿ ಟ್ರಾಫಿಕ್ ಲೈಟ್ಸ್, ಯಾವ್ಯಾವ ಟೋಲ್ಗೇಟ್ ಹತ್ರ ಎಷ್ಟು ಹಣ ಕಟ್ಟಬೇಕು ಅನ್ನೋ ವಿಷಯಗಳನ್ನೆಲ್ಲ ಗೂಗಲ್ ಮ್ಯಾಪ್ಸ್ನಲ್ಲೇ ತೋರಿಸುತ್ತಂತೆ. ಈ ಅಪ್ಡೇಟ್ ಜಾಸ್ತಿ ವೆಹಿಕಲ್ಸ್ನಲ್ಲಿ ಓಡಾಡೋರಿಗೆ ತುಂಬ ಯೂಸ್ ಆಗುತ್ತೆ. ನಾವು ಒಂದು ಫ್ಯಾಕ್ಟ್ ವೀಡಿಯೋದಲ್ಲಿ ಪ್ರಪಂಚದಲ್ಲೇ ಮೊಟ್ಟ ಮೊದಲು ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿದ ಟ್ವೀಟ್ NFTನಲ್ಲಿ 2.9 ಮಿಲಿಯನ್ ಡಾಲರ್ಸ್ಗೆ ಸೇಲ್ ಆಗಿದೆ ಅಂತ ಕೇಳಿದ್ವಲ್ಲ, ಆವತ್ತು ಅದನ್ನು ಖರೀದಿಸಿದ ವ್ಯಕ್ತಿ ಈಗ ಅದನ್ನು 48 ಮಿಲಿಯನ್ ಡಾಲರ್ಸ್ಗೆ ಮಾರ್ತಾ ಇದ್ದಾನೆ. ಈ NFT ಅಂದರೆ ಏನು ಅಂತ ಗೊತ್ತಿಲ್ಲದಿದ್ರೆ ನಮ್ಮ ರೀಸೆಂಟ್ ವೀಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ, ಆ ವಿಡಿಯೋ ಮೂಲಕ NFT ಅಂದರೆ ಏನು ಅಂತ ನೀವು ತಿಳ್ಕೋಬೋದು. ಇಷ್ಟು ಈ ವಾರದಲ್ಲಿ ಬಂದ ಇಂಟ್ರೆಸ್ಟಿಂಗ್ ಸ್ಪೇಸ್ ಸೈನ್ಸ್ ಟೆಕ್ ನ್ಯೂಸ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಈ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.